ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಸೇಫ್ ಆಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಶಾ. ಇವತ್ತಿನ ಡೇ ಸ್ವಲ್ಪ ಸ್ಪೆಷಲ್ ಅದ ಡೇ ನನಗೆ, ಯಾಕಂದರೆ ಇವತ್ತು ನನ್ನ ಬರ್ಡೇ. ಹಾಗಾಗಿ ಹಸ್ಬೆಂಡ್ ಕೇಕ್ ತಂದಿದ್ದಾರೆ, ಈಗ ಕಟ್ ಮಾಡಬೇಕು. ನೈಟ್ ಕೇಕ್ ಕಟ್ ಮಾಡೋಣ ಅಂತ ನೈಟ್ ತಂದಿದ್ರು, ಬಟ್ ಆರ್ವಿನ್ ಮಲಗಿದ್ದ, ಅವನ್ನ ಎದ್ದೇಳಿಸೋದು ಬೇಡ ಅಂತ ಈಗ ಬೆಳಿಗ್ಗೆ ಕಟ್ ಮಾಡ್ತಾ ಇದ್ದೀವಿ. ಈಗ ಕೇಕ್ ಕಟ್ ಮಾಡಿಬಿಟ್ಟು ಟೆಂಪಲಿಗೆ ಹೋಗೋದಿದೆ. ಯಾವಾಗಲೂ ಹೋಗ್ತೀವಲ್ಲ ಗಣಪತಿ ಟೆಂಪಲ್, ಅಲ್ಲಿಗೆ ಹೋಗೋದು. ಹಾಗೆ ಆರ್ವಿನ್ ಇನ್ ಒನ್ ಡೇ ಇದೆ ಅವನ ಬರ್ಡೇಗೆ, ಅವಾಗ್ಲಿಂದ ಹೇಳ್ತಾ ಇದೆ ಇವತ್ತು ನಿನ್ನ ಬರ್ಡೇ ಅಲ್ಲ ನನ್ನ ಬರ್ಡೇ ಅಂತ. ಅವನು ಬರ್ಡೇ ಮಾಡ್ಬೇಕಂತೆ. ಅವನು 28 ಬರ್ಡೇ, ನಂದು 26. 28 ಆಯ್ತು. ಆರ್ವಿನ್ ಬರ್ಡೇ ಕೂಡ ಇವತ್ತೆ ಆಯ್ತಾ. ಎಲ್ರಿಗೂ ಹೇಳ್ದೆ ಆರ್ವಿನ್ ಬರ್ಡೇ ಕೂಡ ಇವತ್ತೆ, ಮಮ್ಮಿ ಬರ್ಡೇ ದಿನಾನೇ ಆರ್ವಿನ್ ಬರ್ಡೇ. ಓಕೆ, ನಿನ್ಗೀಗ ಯಾಕೆ ಕೋಪ ಬಂದಿರೋದು, ಯಾಕೆ? ನಿನ್ ಬರ್ಡೆ ಯಾವಾಗ ಹೇಳು? 28 ಅಲ್ವಾ ನಿನ್ ಬರ್ಡೆ? 28 ಆಗಿತ್ತು. ಈಗ ಶುರು ಆಗ್ಬಿಟ್ಟಿದೆ ಬರ್ಡೆ ನೋಡು. ಇವತ್ತು 26 ಅರ್ವಿನ್. ಮಾಸ್ತಾಗಿ 28 ಗೆ ಇನ್ನು ಒನ್ ಡೇ ಇದೆ ಆಯ್ತಾ. 27 ಆದ್ಮೇಲೆ ಮಂಡೇ ಅಲ್ಲ ನಿನ್ ಬರ್ಡೇ, ಸಂಡೇ. ಸಂಡೇ ಆಗಿದೆ. ಹಾ, ಸಂಡೇ ಆಗಿದೆ. ಇವತ್ತೇ ನಿನ್ ಬರ್ಡೇ ಅಲ್ವಾ? ಓಕೆ, ಆರ್ವಿನ್ ಬರ್ಡೇ ನಾಳೆ. ನನ್ ಬರ್ಡೇ ನಾಳೆ, ನಿಂದು ಇವತ್ತು. ಇವತ್ ಮಮ್ಮಿ ಬರ್ಡೇ ಸ್ವಲ್ಪ ಇರ್ಲಿ, ನಂದು ನಂಗೆ ಸ್ವಲ್ಪ ತಿನ್ಸು, ನಿಂಗೆ ಸ್ವಲ್ಪ ಇರ್ಲಿ. ಏನ್ ತಿನ್ಸೋದು? ಕೇಕ್ ಬೇಕು ತಾನೆ? ಮಮ್ಮಿ ಬರ್ಡೇ ಕೇಕ್ ಇದೆಯಲ್ಲ, ಅದನ್ನೇ ಕೊಡ್ತೀನಿ. ನಿನ್ 28 ಮಾಡಿ ಇನ್ನೊಂದ್ ಸರಿ ಕೇಕ್ ಕಟ್ ಮಾಡೋಣ. ಓಕೆ ಓಕೆ ಓಕೆ. ಈಗ ಕೇಕ್ ಕಟ್ ಮಾಡ್ತೀವಿ. ಕೇಕ್ ಕಟ್ ಮಾಡಿಬಿಟ್ಟು ಟೆಂಪಲ್ಗೆ ಹೋಗ್ತೀವಿ. ಲೇಟ್ ಆಗಿದೆ ಇವತ್ತು, ಶುಕ್ರವಾರ ಬೇರೆ, ದೇವ್ರ ಪೂಜೆ ಅದು ಇದೆ ಕೆಲಸ ಅಂತ ಲೇಟ್ ಆಗಿದೆ. ಬೇಗ ಬೇಗ ಕೇಕ್ ಕಟ್ ಮಾಡಿ ಮತ್ತೆ ಟೆಂಪಲ್ಗೆ ಹೋಗುವಾಗ ವಿಡಿಯೋ ಮಾಡ್ತೀನಿ. ಟೆಂಪಲ್ಗೆ ಹೋದಾಗ ವಿಡಿಯೋ ಮಾಡಲ್ಲ, ಯಾಕಂದ್ರೆ ಅಲ್ಲಿ ಆಲ್ರೆಡಿ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ ಗಣಪತಿ ಟೆಂಪಲ್ದು. ಹಾಗಾಗಿ ಟೆಂಪಲ್ ವಿಡಿಯೋ ಏನು ಮಾಡಲ್ಲ, ಗಾಡೀಲಿ ಹೋಗ್ತಾ ಆದರೆ ಮಾತಾಡ್ತೀನಿ. ಸಿಂಪಲ್ ಆಗಿ ಕೇಕ್ ಕಟಿಂಗ್ ಎಲ್ಲ ಆಯ್ತು. ಈಗ ದೇವಸ್ಥಾನಕ್ಕೆ ಹೊರಟಿದ್ವಿ, ಆಲ್ರೆಡಿ ಲೇಟ್ ಆಯ್ತು. ಹೋಗೋಣ ಬನ್ನಿ. ಟೆಂಪಲಿಗೆ ಹೋಗಿ ವಾಪಸ್ ಬರುವಾಗ ನಾವು ಅಯ್ಯಂಗಾರ್ ಬೇಕ್ರಿ ಹೋದ್ವಿ. ಅಲ್ಲಿ ಆರ್ವಿನ್ ಬರ್ಡೇಗೆ ಕೇಕ್ ಆರ್ಡರ್ ಮಾಡೋಣ ಅಂತ ಲಾಸ್ಟ್ ಇಯರ್ ಕೂಡ ಇಲ್ಲೇ ಮಾಡಿದ್ದು, ಹಾಗಾಗಿ ಇಲ್ಲಿಗೆ ಬಂದ್ವಿ. ಈಗ ಮನೆಗೆ ಬಂದ್ವಿ, ಆರ್ವಿನ್ ಬರ್ಡೇಗೆ ಕೇಕ್ ಕೂಡ ಆರ್ಡರ್ ಮಾಡಿ ಬಂದ್ವಿ. ಅಯ್ಯಂಗಾರ್ ಬೇಕ್ರಿ ಅಲ್ಲಿ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ನಮ್ಮೂರಿನವರ ಅಂದರೆ ಕನ್ನಡದವರ ಬೇಕ್ರಿ ಅದೊಂದೇ ಇರೋದು, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ವಿ. ಲಾಸ್ಟ್ ಇಯರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಬೇರೆ ಎಲ್ಲ ಕಡೆ ತೆಗೆದ್ರು ಕೂಡ ಪರಿವಾರ ಮತ್ತು ಬೇರೆ ಎಲ್ಲ ಬೇಕ್ರಿ ಇದೆ ಇಲ್ಲಿ ಕೂಡ, ಅಷ್ಟೇನು ಇಷ್ಟ ಆಗಲ್ಲ ನನಗೆ.
ಇಲ್ಲಿ ಅಯ್ಯಂಗಾರ್ ಬೇಕರಿಯಲ್ಲಿ ಚೆನ್ನಾಗಿ ಮಾಡ್ಕೊಡ್ತಾರೆ, ನಾವು ಹೇಗೆ ಹೇಳ್ತೀವಿ ಹಾಗೆ ಮಾಡ್ತಾರೆ. ನೋಡೋಣ, ಇವತ್ತು ಸ್ಪೈಡರ್ ಮ್ಯಾನ್ ಕೇಕ್ ಬೇಕಂತ ಅದನ್ನು ಆರ್ಡರ್ ಮಾಡಿ ಬಂದಿದ್ವಿ. ಯಾವ ಥರ ಇರುತ್ತೆ ಗೊತ್ತಿಲ್ಲ, ಕೆಲವು ಟೈಮ್ ನಾವು ಹೇಳಿದಾಗೆ ಅವ್ರು ಮಾಡಿ ಕೊಡಲ್ಲಲ್ಲ. ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ, ಬಟ್ ಡಿಸೈನ್ ಹೇಗೆ ಮಾಡ್ತಾರೆ ಗೊತ್ತಿಲ್ಲ. ಈ ಕೇಕನ್ನು ನೋಡೋಣ ಹೇಗೆ ಇರುತ್ತಂತ, ಅದನ್ನು ನಿಮಗೆ ತೋರಿಸ್ತೀನಿ ಅವ್ನ ಬರ್ಡೆ ಟೈಮಲ್ಲಿ. ಹಾಗೆ ಇಲ್ಲಿ ಶಿವಶಂಕರ್ ಅಂತ ಒಂದು ಐಸ್ ಕ್ರೀಮ್ ಪಾರ್ಲರ್ ಇದೆ, ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಅದೇ ಹಾಗೆ ಅಲ್ಲಿ ಅಮೇರಿಕನ್ ಡ್ರೈ ನಟ್ಸ್ ನನಗೆ ತುಂಬ ಫೇವ್ರೆಟ್, ಹಾಗೆ ಅದನ್ನೊಂದು ತಗೊಂಡು ಬಂದ್ವಿ. ಹಾಗೆ ಊಟಕ್ಕೇನು ಹೊರಗಡೆ ಏನು ಹೋಗಲ್ಲ, ಯಾಕಂದರೆ ಆರ್ವಿನ ಹುಟ್ಟಿದ ಮೇಲೆ ಫಿಲ್ಮಿಗಾಗಲಿ ಹೊರಗಡೆ ಊಟಕ್ಕಾಗಲಿ ಎಲ್ಲಿಗೂ ಹೋಗಲ್ಲ, ಯಾಕಂದರೆ ಅಲ್ಲಿ ನಾವು ಹೋದ್ಮೇಲೆ ಒಂದು ಸ್ವಲ್ಪ ಪೀಸ್ ಆಫ್ ಮೈಂಡಲ್ಲಿ ನಾವು ಕೂತ್ಕೊಂಡು ಊಟ ಮಾಡಬೇಕು, ಒಂದು ಸ್ವಲ್ಪ ಖುಷಿ ಇರಬೇಕು. ಇವನು ಕರ್ಕೊಂಡು ಹೋದರೆ ಒಂದು ಸೆಕೆಂಡ್ ಕೂಡ ಅಲ್ಲಿ ಕೂರ್ಲಿಕ್ಕೆ ಬಿಡಲ್ಲ, ಎಲ್ಲಿ ನಾವು ಏನಾದರೂ ಅಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಬಿಡಲ್ಲ. ಅವನು ಎಲ್ಲಿ ಹೇಳ್ತಾನೆ ಏನು ಕೇಳ್ತಾನೆ ಅದಕ್ಕೆ ನಾವು ಹಾ ಅಂದರೆ ಮಾತ್ರ ಅವನು ಸುಮ್ಮನಿರ್ತಾನೆ, ಇಲ್ಲಾಂದರೆ ಕಿರ್ಚಾಡೋದು ಕೂಗಾಡೋದು ಆ ಕಡೆ ಈ ಕಡೆ ಹೋಗೋದು ಹೇಳದ್ದೇ ಕೇಳಲ್ಲ. ಹಾಗಾಗಿ ಹೊರಗಡೆ ಎಲ್ಲ ಹೋಗು ಸೀನ್ ಎಲ್ಲ ಇಟ್ಕೊಂಡಿಲ್ಲ. ಈಗ ಏನಾದರೂ ಪಾರ್ಸೆಲ್ ತರ್ತೀನಿ ಅಂತ ಹೇಳಿದರು. ನೋಡೋಣ, ನನಗೆ ಇಷ್ಟ ಆಗಿರೋದು ಚಿಕನ್ ಫ್ರೈಡ್ ರೈಸ್, ಮತ್ತು ಏನಾದರೂ ಚಿಕನ್ ಡ್ರೈ ಐಟಮ್ ಏನಾದರೂ ಇಷ್ಟ ಆಗುತ್ತೆ, ಮತ್ತು ಏನು ಫಿಶ್ ಅದು ಇದು ನನಗೆ ಯಾವುದೂ ಇಷ್ಟ ಆಗಲ್ಲ. ಹಾಗಾಗಿ ನಾನ್ ವೆಜ್ ಏನಾದರೂ ತರ್ತೀನಿ ಅಂದರೆ ಚಿಕನ್ ಫ್ರೈಡ್ ರೈಸೇ ನಾನು ಹೇಳೋದು. ಹೇಳಿದ್ದೀನಿ, ನೋಡೋಣ ಏನು ತರ್ತಾರೆ ಅಂತ. ಆಫ್ಟರ್ನೂನ್ ಈಗ ನಾನು ವೆಜಿಟೇಬಲ್ಸೇ ಎಲ್ಲ ಸಾಂಬಾರು ಮಾಡಿದ್ದೀನಿ, ಆಲ್ರೆಡಿ ಆಗಿದೆ ಅಡುಗೆ ಎಲ್ಲ, ಅದನ್ನೇ ಊಟ ಮಾಡ್ತೀವಿ. ಯಾಕಂದರೆ ಕೇಕ್ ಅದು ಇದೆಲ್ಲ ತಿಂದಿದ್ದು ಊಟನೂ ಕೂಡ ಕರೆಕ್ಟಾಗಿ ಸೇರಲ್ಲ. ಸಂಜೆ ಟೈಮ್ ಏನಾದರೂ ಪಾರ್ಸೆಲ್ ತೊಗೊಂಡು ಬರ್ತೀನಿ ಅಂತ ಹೇಳಿದರು. ನೋಡೋಣ ಏನು ತರ್ತಾರೆ ಅಂತ. ಹಾಗೆ ಗಿಫ್ಟ್ ಹಸ್ಬೆಂಡ್ ಕೇಳಿದರು ಏನು ಗಿಫ್ಟ್ ಬೇಕು ಅಂತ. ಎವ್ರಿ ಇಯರ್ ಕೇಳ್ತಾರೆ, ಅದು ನನಗೆ ಪ್ರಾಕ್ಟೀಸ್ ಆಗಿದೆ. ನಾನೇನು ಬೇಕಂತ ಹೇಳಲ್ಲ, ಅವರು ಸುಮ್ಮನೆ ಇದ್ಬಿಡ್ತಾರೆ. ಆಮೇಲೆ ಹೇಳ್ತಾರೆ ನೀನು ಏನು ಗಿಫ್ಟ್ ಬೇಕು ಅಂತ ಕೇಳಿದರೆ ಹೇಳಲಿಲ್ಲ, ಹಾಗಾಗಿ ನಿಮಗೆ ಏನು ಗಿಫ್ಟ್ ಇಲ್ಲ ಅಂತ. ಅದು ಪ್ರಾಕ್ಟೀಸ್ ಆಗಿ ಹೋಗಿದೆ ನನಗೆ. ಏನಾದರೂ ಡ್ರೆಸ್ ಏನಾದರೂ ತಗೋ ಅಂತ ಹೇಳಿದರೂ ಕೂಡ ನಾನು ಬರ್ಡೆ ಟೈಮೇ ಅಂತ ಇಲ್ಲ, ನನಗೆ ಯಾವಾಗ ಬೇಕನ್ನಿಸ್ತೋ ಆ ಟೈಮಲ್ಲಿ ತಗೊಳ್ತೀನಿ. ಮತ್ತೇನಂದರೆ ನನಗೆ ಅವರಿಗೆ ಗಿಫ್ಟ್ ಕೊಡೋದಂದರೆ ಖುಷಿಯಾಗುತ್ತೆ. ನಾನು ಕೊಡೋದು ಗಿಫ್ಟ್ ಅಂದರೆ ಶರ್ಟ್ ಟೀ ಶರ್ಟ್ಸ್ ಹೀಗೇನಾದರೂ ಕೊಡ್ತೀನಿ. ಮತ್ತೇನಂದರೆ ನಮ್ಮ ಆರ್ವಿನ್ ನನಗೆ ಗಿಫ್ಟ್ ಕೊಡ್ತಾನಂತೆ, ಬೆಳಗ್ಗಿಂದ ಹೇಳ್ತಾ ಇದ್ದಾನೆ ನನಗೆ ಗಿಫ್ಟ್ ಕೊಡಬೇಕು ಅಂತ. ಏನು ಗಿಫ್ಟ್ ಕೇಳಿದರೆ ಬಡ ಸೈಕಲ್ ಅಂತೆ, ನನಗೆ ಸೈಕಲ್ ಕೊಡ್ತಾನೆ. ಹೌದು ಬಡ ಸೈಕಲ್, ಮತ್ತೇನು ಕೊಡ್ತೀಯ ನೀನು? ಮತ್ತೆ ಸಾರಿ. ಮತ್ತೆ ಸಾರಿಯಾ? ಸಾರಿ ಯಾವ ಕಲರ್ ಕೊಡ್ತೀಯ? ಬ್ರೌನ್. ನಾನು ಹೇಟ್ ಕಲರ್ ಮರೆಯ ಬ್ರೌನ್, ಅವಾಗಿಂದ ಹೇಳ್ತಾ ಇದ್ದಾನೆ ನಿಂಗೆ ಬ್ರೌನ್ ಕಲರ್ ಸ್ಯಾರಿ ತಗೊಂಡು ಬರ್ತೀನಿ ಅಂತ. ಯಾವಾಗ ತರ್ತಾನೋ ಗೊತ್ತಿಲ್ಲ. ಈಗ ನಾನು ಅರ್ಬಿನ ಊಟ ಮಾಡ್ತೀವಿ, ಊಟ ಮಾಡಿಬಿಟ್ಟು ಮುಂದಿನ ಕೆಲಸ ಮಾಡ್ತೀವಿ ಅಲ್ವಾ ಅರ್ವಿನ್? ಮುಂದಿನ ಕೆಲಸ ಅರ್ವಿನ್ ಫಸ್ಟ್ ಮಲಗಿಸ್ತೀನಿ, ಯಾಕಂದ್ರೆ ಬೆಳಿಗ್ಗೆ ಬೇಗ ಎದ್ದಿದ್ದಾನೆ ಅವನು. ನನ್ನ ಕೆಲಸ ಕೂಡ ಇವತ್ತು ಲೇಟ್ ಆಗಿತ್ತು, ಹಾಗಾಗಿ ಎಲ್ಲ ಟೆಂಪಲ್ಗೆ ಹೋಗಿದ್ದು ಕೂಡ ತುಂಬಾ ಲೇಟ್ ಆಯ್ತು. ಇವಾಗ ಊಟ ಮಾಡಿ ಅವನ್ ಮಲಗಿಸ್ಬಿಟ್ಟು ನಾನು ನನ್ನ ಕೆಲಸ ಮಾಡ್ತೀನಿ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಈಗ ನೈಟ್ ಡಿನ್ನರ್ಗೆ ಎಲ್ಲ ಪಾರ್ಸೆಲ್ ತಂದಿದ್ರು ಹಸ್ಬೆಂಡ್ ಮನೆಗೆ. 10:30 ಆಗಿದೆ, ಊಟ ಮಾಡ್ತಾ ಇದ್ದೀವಿ. ಎಲ್ಲ ಸೀ ಫುಡ್ಡೆ ತಂದಿದ್ರು, ಫಿಶ್ ಮತ್ತು ಫ್ರಾನ್ಸ್ ಮತ್ತು ಫಿಶ್ ಕರಿ ಇದೆಲ್ಲ ಇದೆ. ಹಾಗೆ ನಾನು ಹೇಳಿರೋ ಚಿಕನ್ ಫ್ರೈಡ್ ರೈಸ್ ಕೂಡ ತಂದಿದ್ದಾರೆ. ಊಟ ಮಾಡ್ತೀವಿ ಫಸ್ಟಿಗೆ. ಹಾಗೆ ಈ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಆರ್ವಿನ್ ಬರ್ಡೇ ಸೆಲೆಬ್ರೇಷನ್ ಸಿಂಪಲಾಗಿ ಹೇಗೆ ಮಾಡ್ತೀವಿ ಅದನ್ನು ಹಾಕ್ತೀನಿ, ಮಿಸ್ ಮಾಡ್ತೀನಿ ನೋಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಬಾಯ್.